ಮಹಾನಗರ ಪಾಲಿಕೆಯ ನಿಗಮದ ಆವರಣದಲ್ಲಿ ವಕೀಲರಿಗೆ ಥಳಿತ. ಬೆಳಗಾವಿ ಮಹಾನಗರ ಪಾಲಿಕೆಯ ಆವರಣದಲ್ಲಿ ವಕೀಲರನ್ನು ಥಳಿಸಿದ ಪ್ರಕರಣ ದಾಖಲಾಗಿದೆ. ಆಂಜನೇಯ ನಗರದ ನಿವಾಸಿ ವಕೀಲ ಗಿರಿರಾಜ್ ಪಾಟೀಲ್ ಅವರನ್ನು ನಗರದ ತುಪ್ಪಗಲ್ಲಿ ಪ್ರದೇಶದಲ್ಲಿ ಮೂವರು ಥಳಿಸಿದ್ದಾರೆ. ಆತನ ರಕ್ಷಣೆಗೆ ಬಂದ ಮತ್ತೊಬ್ಬ ವಕೀಲ ವಿಜಯ್ ದೇಸಾಯಿಯನ್ನು ಕೂಡ ಹೊಡೆದಿದ್ದಾರೆ. ದಾಳಿ ಪ್ರಕರಣ ದಾಖಲಾಗಿದೆ. ವಕೀಲರ ಸಂಘಗಳು ಪ್ರತಿಭಟನೆ ನಡೆಸಿದವು ಮತ್ತು ಬೆಳಗಾವಿ ಬಾರ್ ಅಸೋಸಿಯೇಷನ್ ಸಭೆಯನ್ನು ನ್ಯಾಯಾಲಯದ ಕಾರ್ಯವನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದರು. ವರದಿ ರಾಮಣ್ಣ ದೊಡ್ಡ ನಿಂಗಪ್ಪ ಗೋಳ್ ಅತ್ತಣಿ ಸಾಚಿ ಟಿವಿ. ಮಹಾನಗರ ಪಾಲಿಕೆಯ ನಿಗಮದ ಆವರಣದಲ್ಲಿ ವಕೀಲರಿಗೆ ಥಳಿತ. ಬೆಳಗಾವಿ ಮಹಾನಗರ ಪಾಲಿಕೆಯ ಆವರಣದಲ್ಲಿ ವಕೀಲರನ್ನು ಥಳಿಸಿದ ಪ್ರಕರಣ ದಾಖಲಾಗಿದೆ. ಆಂಜನೇಯ ನಗರದ ನಿವಾಸಿ ವಕೀಲ ಗಿರಿರಾಜ್ ಪಾಟೀಲ್ ಅವರನ್ನು ನಗರದ ತುಪ್ಪಗಲ್ಲಿ ಪ್ರದೇಶದಲ್ಲಿ ಮೂವರು ಥಳಿಸಿದ್ದಾರೆ. ಆತನ ರಕ್ಷಣೆಗೆ ಬಂದ ಮತ್ತೊಬ್ಬ ವಕೀಲ ವಿಜಯ್ ದೇಸಾಯಿಯನ್ನು ಕೂಡ ಹೊಡೆದಿದ್ದಾರೆ. ದಾಳಿ ಪ್ರಕರಣ ದಾಖಲಾಗಿದೆ. ವಕೀಲರ ಸಂಘಗಳು ಪ್ರತಿಭಟನೆ ನಡೆಸಿದವು ಮತ್ತು ಬೆಳಗಾವಿ ಬಾರ್ ಅಸೋಸಿಯೇಷನ್ ಸಭೆಯನ್ನು ನ್ಯಾಯಾಲಯದ ಕಾರ್ಯವನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದರು. ವರದಿ ರಾಮಣ್ಣ ದೊಡ್ಡ ನಿಂಗಪ್ಪ ಗೋಳ್ ಅತ್ತಣಿ ಸಾಚಿ ಟಿವಿ. ಮಹಾನಗರ ಪಾಲಿಕೆಯ ನಿಗಮದ ಆವರಣದಲ್ಲಿ ವಕೀಲರಿಗೆ ಥಳಿತ. ಬೆಳಗಾವಿ ಮಹಾನಗರ ಪಾಲಿಕೆಯ ಆವರಣದಲ್ಲಿ ವಕೀಲರನ್ನು ಥಳಿಸಿದ ಪ್ರಕರಣ ದಾಖಲಾಗಿದೆ. ಆಂಜನೇಯ ನಗರದ ನಿವಾಸಿ ವಕೀಲ ಗಿರಿರಾಜ್ ಪಾಟೀಲ್ ಅವರನ್ನು ನಗರದ ತುಪ್ಪಗಲ್ಲಿ ಪ್ರದೇಶದಲ್ಲಿ ಮೂವರು ಥಳಿಸಿದ್ದಾರೆ. ಆತನ ರಕ್ಷಣೆಗೆ ಬಂದ ಮತ್ತೊಬ್ಬ ವಕೀಲ ವಿಜಯ್ ದೇಸಾಯಿಯನ್ನು ಕೂಡ ಹೊಡೆದಿದ್ದಾರೆ. ದಾಳಿ ಪ್ರಕರಣ ದಾಖಲಾಗಿದೆ. ವಕೀಲರ ಸಂಘಗಳು ಪ್ರತಿಭಟನೆ ನಡೆಸಿದವು ಮತ್ತು ಬೆಳಗಾವಿ ಬಾರ್ ಅಸೋಸಿಯೇಷನ್ ಸಭೆಯನ್ನು ನ್ಯಾಯಾಲಯದ ಕಾರ್ಯವನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದರು. ವರದಿ ರಾಮಣ್ಣ ದೊಡ್ಡ ನಿಂಗಪ್ಪ ಗೋಳ್ ಅತ್ತಣಿ ಸಾಚಿ ಟಿವಿ. ಮಹಾನಗರ ಪಾಲಿಕೆಯ ನಿಗಮದ ಆವರಣದಲ್ಲಿ ವಕೀಲರಿಗೆ ಥಳಿತ. ಬೆಳಗಾವಿ ಮಹಾನಗರ ಪಾಲಿಕೆಯ ಆವರಣದಲ್ಲಿ ವಕೀಲರನ್ನು ಥಳಿಸಿದ ಪ್ರಕರಣ ದಾಖಲಾಗಿದೆ. ಆಂಜನೇಯ ನಗರದ ನಿವಾಸಿ ವಕೀಲ ಗಿರಿರಾಜ್ ಪಾಟೀಲ್ ಅವರನ್ನು ನಗರದ ತುಪ್ಪಗಲ್ಲಿ ಪ್ರದೇಶದಲ್ಲಿ ಮೂವರು ಥಳಿಸಿದ್ದಾರೆ. ಆತನ ರಕ್ಷಣೆಗೆ ಬಂದ ಮತ್ತೊಬ್ಬ ವಕೀಲ ವಿಜಯ್ ದೇಸಾಯಿಯನ್ನು ಕೂಡ ಹೊಡೆದಿದ್ದಾರೆ. ದಾಳಿ ಪ್ರಕರಣ ದಾಖಲಾಗಿದೆ. ವಕೀಲರ ಸಂಘಗಳು ಪ್ರತಿಭಟನೆ ನಡೆಸಿದವು ಮತ್ತು ಬೆಳಗಾವಿ ಬಾರ್ ಅಸೋಸಿಯೇಷನ್ ಸಭೆಯನ್ನು ನ್ಯಾಯಾಲಯದ ಕಾರ್ಯವನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದರು. ವರದಿ ರಾಮಣ್ಣ ದೊಡ್ಡ